ಇನ್ನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಘರ್ ವಾಪಸಿ ಆದ್ಮೇಲೆ ತೆರೆಮರೆಯಲ್ಲಿ ಮತ್ತಷ್ಟು ಕಾಂಗ್ರೆಸ್ಸಿಗರನ್ನ ಬಿಜೆಪಿಗೆ ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಲಕ್ಷ್ಮಣ್ ಸವದಿ ಅವರು ಕೂಡ ಇದ್ದಾರೆ. ಸೊ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಹೋಗೋದು ಪಕ್ಕಾನ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಹರಿದಾಡ್ತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಘರ್ ವಾಪಸಿ ಆದ್ಮೇಲೆ ಸಾಕಷ್ಟು ತೆರೆಮರೆಯಲ್ಲಿ ಕೂಡ ಕಸರತ್ತು ನಡೀತಾ ಇದೆ. ಸಾಕಷ್ಟು ಜನ ಕಾಂಗ್ರೆಸ್ಸಿಗರನ್ನ ಮತ್ತೆ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಬಿಡೋದು ಪಕ್ಕಾನ ಅನ್ನೋ ಒಂದು ಪ್ರಶ್ನೆಗಳು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಇನ್ನು ಈ ಒಂದು ವಿಚಾರವಾಗಿ ಲಕ್ಷ್ಮಣ್ ಸವದಿಗೆ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ದೂರವಾಣಿ ಕರೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಬಿಡದಂತೆ ಸವದಿಗೆ ಸುರ್ಜೇವಾಲಾ ಅವರು ಮನವಿಯನ್ನ ಕೂಡ ಮಾಡಿದ್ದಾರೆ. ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡೋದಾಗಿ ಭರವಸೆಯನ್ನ ಕೂಡ ನೀಡಲಾಗಿದೆಯಂತೆ. ಇನ್ನು ಮುಂದಿನ ವಾರ ಸುರ್ಜೇವಾಲಾ ಅವರು ಸೂಚನೆಯನ್ನ ನೀಡಿದ್ದಾರೆ ಲಕ್ಷ್ಮಣ್ ಸವದಿ ಅವರಿಗೆ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಸುರ್ಜೇವಾಲಾ ಮುಂದೆ ಹಲವು ಬೇಡಿಕೆ ಇಡುವಂತಹ ಸಾಧ್ಯತೆಗಳು ಇವೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಸೊ ಈ ಹಿಂದೆ ಏನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಮತ್ತೆ ಬಿಜೆಪಿಗೆ ಘರ್ ವಾಪಸಿ ಆದ ಮೇಲೆ ಲಕ್ಷ್ಮಣ್ ಸವದಿ ಅವರು ಕೂಡ ಒಂದು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ರು. ಮನೆ ಮಗ ಮತ್ತೆ ವಾಪಸ್ ಬರಬೇಕು ಮನೆಗೆ ಅಂತ ಹೇಳಿ ಸಾಕಷ್ಟು ಜನ ನನ್ನನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೂಡ ಲಕ್ಷ್ಮಣ್ ಸವದಿ ಅವರು ನೀಡಿದ್ರು. ಆದ್ರೆ ನಾನು ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಲ್ಲ, ಯಾರು ನನ್ನನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ಕರೀತಾ ಇದ್ದಾರೆ ಅನ್ನೋ ವಿಚಾರವಾಗಿ ನಾನು ಹೇಳೋದಿಲ್ಲ. ಆದ್ರೆ ಮನೆ ಮಗ ಮತ್ತೆ ಮನೆಗೆ ವಾಪಸ್ ಆಗ್ಲಿ ಅನ್ನೋದು ಸಾಕಷ್ಟು ಬಿಜೆಪಿ ಹಿರಿಯ ನಾಯಕರ ಆಸೆಯಾಗಿದೆ ಅಂತ ಹೇಳಿ ಕೂಡ ಲಕ್ಷ್ಮಣ್ ಸವದಿ ಅವರು ಈ ಹಿಂದೆ ಹೇಳಿಕೆಯನ್ನ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ರು. ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಬಿಡೋದು ಪಕ್ಕಾನ, ಯಾಕಂದ್ರೆ ಅವರು ಕೂಡ ಈ ಹಿಂದೆ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನ ನಾನು ಉಪಯೋಗಿಸಿಕೊಂಡು ಗೆದ್ದಿದ್ದೀನಿ, ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನ ಬಿಡೋ ಅಂತಹ ಮಾತೇ ಇಲ್ಲ ಅಂತ ಹೇಳಿ ಕೂಡ ಹೇಳಿದ್ರು. ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಲಕ್ಷ್ಮಣ್ ಸವದಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ದೂರವಾಣಿ ಕರೆಯನ್ನ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನ ಬಿಡದಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಇನ್ನು ಮುಂದಿನ ವಾರ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ದೆಹಲಿಗೆ ಹೋಗಿ ಬಂದ ಮೇಲೆ ಯಾವ್ಯಾವ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ.